ಕುಂಡಿ ಮೇಲೆ ತಕ್ಕ ಕುಂಡಿ ಮೇಲೆ ತಕ್ಕ ಅಂತ ಸರಿಯಾಗಿ ಕೊಟ್ಟು ಬಿಡ್ತಾನೆ ಮಾರಯ್ಯ. ಗುರು, ಎರಡು ಪೆನ್ ಇದ್ರೆ ಕೊಡ್ತೀಯ? ನನ್ನ ಹತ್ರ ಇಲ್ಲ. ಏ, ಇವನ ಹತ್ರ ಇಲ್ಲ ಅಂತ ಕಂಡ್ರು? ನಾನು ಹೇಳಿದ್ದು ನನ್ನ ಹತ್ರ ಪೆನ್ ಇಲ್ಲ ಅಂತ, ಬೇರೆ ಎಲ್ಲಾನು ಇದೆ ನನ್ನ ಹತ್ರ. ಮಗ, ನಿನ್ನ ಹತ್ರ ಎರಡು ಪೆನ್ ಇದ್ರೆ ಕೊಡ್ತೀಯ? ಮುಂದೆ ಹೋಗು, ಮುಂದೆ ಹೋಗು, ನನ್ನ ಹತ್ರ ಏನಿಲ್ಲ, ಮುಂದೆ ಹೋಗು. ಡುಮ್, ನನ್ನ ಮಗ ಬಕ್ಕಸುರನ್ ವಂಶದಂತರ ಇದ್ದಾನೆ, ಏನು ಕೇಳಿದ್ರು ಇಲ್ಲ ಅಂತಾನೆ ಡಬ್ಬ ನನ್ನ ಮಗ. ಮಗ, ಎರಡು ಪೆನ್ ಇದ್ರೆ ಕೊಡ್ತೀಯಾ? ಇವತ್ತು ತರಕ್ಕೆ ನೆನಪೇ ಇಲ್ಲ, ಮರ್ತ್ಬಿಟ್ಟು ಬಂದೆ. ನಿನ್ನ ಹತ್ರ ಏನಾದರೂ ಇದ್ರೆ ಕೊಟ್ಬೇಡ. ನನ್ನ ಹತ್ರನೇ ಪೆನ್ ಇಲ್ಲ, ನಿನಗೆ ಎಲ್ಲಿಂದ ಕೊಡ್ಲೋ ನಾನು? ಏನೋ, ಪೆನ್ ಇಲ್ವಾ? ಪೆನ್ ಇಲ್ಲದೆ ಏನು ಸ್ಕೂಲಿಗೆ ಭಜನೆ ಮಾಡೋಕ್ಕೆ ಬರ್ತೀಯಾ? ಪೆನ್ ಇಲ್ಲದೆ ಕ್ಲಾಸಲ್ಲಿ ಏನು ರಕ್ತದೆಲ್ಲ ಬರೀತೀಯಾ? ಪೆನ್ ಇಲ್ಲಾಂದ್ರೆ ಇಲ್ಲೇನು ಗಾಳಿಸ್ಲಿಕ್ಕಿದ್ಯಾ? ನಡಿ ಮನೆಗೆ. ಇವಳೆ, ನಿನ್ನ ಹತ್ರ ಪೆನ್ ಇದೆಯಾ? ನನ್ನ ಹತ್ರ ಒಂದೇ ಪೆನ್ ಇದೆ. ನನಗೂ ಒಂದೇ ಬೇಕಾಗಿತ್ತು. ಮಗ, ನೀನಾದ್ರೂ ಕೊಡು, ನಿನ್ನ ಹತ್ರ ಪೆನ್ ಇದ್ರೆ. ಮಗ, ನಾವು ಕನ್ನಡಿಗರಲ್ಲವೇ, ವಿಶಾಲ ಹೃದಯದವರು. ನಿನ್ ಪೆನ್ ಏನು ಮಗ? ಪೆನ್ಸಿಲ್ ಬೇಕಾ ತಕೋ ಮಗ, ರಬ್ಬರ್ ಬೇಕಾ ತಕೋ, ತ್ರಿಜ್ಜ ಬೇಕಾ, ಕೊನಮಾಪಕ ಬೇಕಾ? ಬೇಡ ಮಗ, ತಕೋ ಮಗ, ನನ್ನ ಬ್ಯಾಗೇ ತಕೊಂಡು ಹೋಗು, ಖುಷಿಯಾಗಿರು. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂತಾನೋ ಅದೃಷ್ಟ. Thank you.